ಇಬ್ಬರೂ ನ್ಯಾಯಕ್ಕಾಗಿ ಹೋರಾಡ್ತಾ ಇದ್ದಾರೆ ನ್ಯಾಯದ ತಕ್ಕಡಿಯಲ್ಲಿ ಹಿಡ್ಕೊಂಡಿದ್ದೆ ನ್ಯಾಯದ ತಕ್ಕಡಿ ಹಿಡ್ಕೊಳ್ಳೋರು ಯಾರು ಅಂತ ನಾನು ಆವಾಗಲೂ ಹೇಳ್ತಾ ಇದ್ದೆ ಜನ ಅಂತ ಹೇಳ್ತಾ ಇದ್ರಿ ಸದ್ಯಕ್ಕಂತೂ ತೀರ್ಮಾನ ಮಾಡಬೇಕಾಗಿರೋದು ನೀವೇ ನ್ಯಾಯ ಎಲ್ಲಿದೆ ಯಾವ ಕಡೆಗಿದೆ ಅಂತ ಹೇಳಿ ಚಂದ್ರಶೇಖರ್ ಅವರೇ ಟಿಕ್ ಫಾರ್ ಟ್ಯಾಟ್ ಅಲ್ವಾ ಇದು ರಾಜಕೀಯನೇ ಇದು ರಾಜಕೀಯ ಬಿಟ್ಟಿನೇನೂ ಇಲ್ಲ ಅಂತ ಹೇಳಿ ನೋಡಿ ರಾಜ್ಯ ಸರ್ಕಾರ ಕಂಪ್ಲೀಟಾಗಿ ದಿವಾಳಿ ಆಗೋಗ್ಬಿಟ್ಟಿದೆ ಸರ್ ಅದನ್ನ ಬಹಳ ಜನ ಅವರು ಬಹಳ ಬಹಳ ಒಪ್ಕೊಂತ ಇದಾರೆ ದಿವಾಳಿ ಆಗಿದೆ ಅಂತ ಹೇಳಿ ನಾನು ಹೇಳಿದ್ದಲ್ಲ ನಿಮ್ ಡಿ ಕೆ ಶಿವಕುಮಾರ್ ಹೇಳಿದ್ರು ಒಂದು ರೂಪಾಯಿ ಇದಕ್ಕೆ ಅಭಿವೃದ್ಧಿ ಬಾಲಕೃಷ್ಣ ಬಾಲಕೃಷ್ಣ ಅವರು ಹೇಳಿದ್ರು ಓಪನ್ ಆಗಿ ಹೇಳಿದ್ರು ಅಭಿವೃದ್ಧಿ ಮಾಡೋಕ್ಕಾಗಿಲ್ಲ ನಮ್ಮ ಹತ್ರ ಗ್ಯಾರಂಟಿ ಕೊಟ್ಟಿದ್ವಿ ಇಲ್ಲ ಗ್ಯಾರಂಟಿ ಕ್ಯಾನ್ಸಲ್ ಮಾಡ್ತೀವಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ಅಭಿವೃದ್ಧಿ ಮಾಡ್ತೀವಿ ಅಂತ ಹೇಳಿ ನಿನ್ನೆ ಅದಾದ್ಮೇಲೆ ವಿಪರೀತ ಭ್ರಷ್ಟಾಚಾರ ಶಿವರಾಮ್ ಅವರು ನೆನಪೇ ತಗೊಂಡಿದ್ದು ಐವತ್ತು ಪರ್ಸೆಂಟ್ ಗಿಂತ ಜಾಸ್ತಿ ಇದೆ ಅಂತ ಹೇಳಿ ಅವರ ಮಾಜಿ ಸಚಿವರು ಬಿ ಶಿವರಾಮ್ ಅವರು ಐವತ್ತು ಪರ್ಸೆಂಟ್ಗಿಂತ ಜಾಸ್ತಿ ಅಂತೇಳಿ ಒಂದು ಕಡೆಗೆ ಸರ್ಕಾರ ದಿವಾಳಿ ಆಗ್ತಿದೆ ಇನ್ನೊಂದು ಕಡೆಗೆ ವಿಪರೀತ ಭ್ರಷ್ಟಾಚಾರ ಮತ್ತೊಂದು ಕಡೆಗೆ ಅಸಮರ್ಥ ಆಡಳಿತ ಇವರಿಗೆ ಆಡಳಿತ ಮಾಡೋಕ್ಕೆ ಆಗ್ತಿಲ್ಲ ಸರ್ ಯಾವುದೇ ಫ್ರಂಟಲ್ಲಿ ಆಡಳಿತ ಮಾಡೋಕ್ಕಾಗ್ತಿಲ್ಲ ಒಬ್ಬರೇ ಒಬ್ಬ ಎಮ್ ಎಲ್ ಎರು ಅವ್ರು ಕಂಟ್ರೋಲ್ ಮಾಡೋಕ್ಕಾಗ್ತಾ ಇಲ್ಲ ಇವತ್ತು ಡಿ ಕೆ ಶಿವಕುಮಾರ್ ಸುರೇಶ್ ಮಾತಾಡ್ತಾರೆ ಅಂತ ಹೇಳಿದೆ ಅದು ಸ್ಟ್ಯಾಂಡ್ ಏನಿರುತ್ತೆ ಮುಖ್ಯಮಂತ್ರಿಗಳದು ಸ್ಟ್ಯಾಂಡ್ ಗೊತ್ತಿಲ್ಲ ಇವತ್ತು ಪ್ರಿಯಾಂಕ ಖರ್ಗೆ ಮಾತಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸ್ಟ್ಯಾಂಡ್ ಏನಿರುತ್ತೆ ಮುಖ್ಯಮಂತ್ರಿಗಳು ಸ್ಟ್ಯಾಂಡ್ ಗೊತ್ತಿಲ್ಲ ಅವ್ರು ಮಾತಾಡಿದಾಗ ನಿಮ್ ಸ್ಟ್ಯಾಂಡ್ ಕೊಳೆಕ್ ಆಯ ಪಕ್ಷಗಳಲ್ಲಿ ಒಂದಿಷ್ಟು ಲೀಡರ್ಸ್ ಗಳು ಆ ಎತ್ನಾಳ ಕೊಟ್ಟು ಏನ್ ಯಾರ ಸ್ಟ್ಯಾಂಡ್ ತಗೊಳ್ತೀರ ಗೌರ್ನಮೆಂಟ್ ಮಿನಿಸ್ಟರ್ ಮಾಡೋದು ಒಂದೇನೂ ಒಬ್ರು ಎಂ ಎಲ್ ಎ ಮಾತಾಡೋದು ಒಂದೇನೆ ಅಂತ ಹೇಳಿದ್ರೆ ನಿಮಿಷ ಅದನ್ನ ಎಲ್ಲಾ ಪಕ್ಷ ಎಲ್ಲಾ ಪಕ್ಷಗಳು ಅದನ್ನ ಫೇಸ್ ಮಾಡಿವೆ ಆಯಾ ಪಕ್ಷಗಳಲ್ಲಿ ಕೆಲವು ಲೀಡರ್ಸ್ಗಳು ಕೊಡುವಂತ ಹೇಳಿಕೆಗಳನ್ನ ಎಲ್ಲಾ ಪಕ್ಷಗಳು ಆ ತರ ಫೇಸ್ ಮಾಡಿವೆ ನಿಮ್ಮಲ್ಲೂ ಯತ್ನಾಳ್ ಅವರ ವಿಚಾರದಲ್ಲಿ ನೀವು ಅಧಿಕಾರದಲ್ಲಿ ಇದ್ದಾಗೂ ಮಾತಾಡಿದ್ರು ನಿಮ್ಮ ಮುಖ್ಯಮಂತ್ರಿ ಸ್ಥಾನದ ಬಗ್ಗೆಯೂ ಮಾತಾಡಿದ್ರು ನಿಮ್ಗೆ ಏನು ಮಾಡೋಕ್ ಆಗ್ಲಿಲ್ಲ ಅವ್ರು ಇರ್ಲಿಲ್ವಾ ಜೆ ಡಿ ಎಸ್ ನಲ್ಲಿ ಇರ್ಲಿಲ್ವಾ ಕೂಡ ವಿಚಾರ ಬಿಟ್ರೆ ರಾಜ್ಯ ಸರ್ಕಾರವನ್ನ ದಿವಾಳಿ ಮಾಡ್ತಾ ಇದಾರೆ ಅಂತನಾಗ್ಲಿ ಇನ್ನು ಅಭಿವೃದ್ಧಿಗೆ ಒಂದ್ ರೂಪಾಯಿ ಇಲ್ಲ ಅಂತ ಹೇಳಿ ರಾಜ್ಯ ಮಾಡ್ತಿದ್ರು ಈ ಪದಗಳು ಬಂದೇ ಇಲ್ಲ ಇದು ಎಲ್ಲ ಜನಗಳ ಬಾಯಲ್ಲಿ ಏನ್ ಬರ್ತದೆ ಇವರ ಯಾರು ಕಾಂಗ್ರೆಸ್ ಲೀಡರ್ ಬಾಯಲ್ಲಿ ಅದೇ ಬರ್ತಿರ್ತಕ್ಕಂಥದ್ದು ಮಾತಾಡ್ತಿರೋದು ಜನತೆಗೆ ಸಂಬಂಧಪಟ್ಟಂತ ಸರ್ಕಾರ ದಿವಳೆಯಾಗಿ ಪ್ರಶ್ನೆ ಪ್ರಶ್ನೆಗಳಿಗಡೆಗೆ ಇವರು ಕುಡಿಯೋ ನೀರಿಗೆ ಇಂತ ಬರ್ಗಾದಲ್ಲಿ ಇಡೀ ತಾಲೂಕಿಗೆ 50 ಲಕ್ಷ ಬಿಟಗಡೆಗೆ ಮಾಡಕ್ಕೆ ಇದಾಗ್ತೀರೆ ಅಂತ ಹೇಳಿದ್ರೆ ನಿಮಗೆ ಅಷ್ಟೊಂದು ಕಾಳಜಿ ಇದ್ರೆ ಜನರ ಬಗ್ಗೆ ಬರಗಾಲದ ಬಗ್ಗೆ ರೈತರ ಬಗ್ಗೆ ನೀರಿನ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ರೆ ಕೊಡಸಿ ಕೇಂದ್ರದಿಂದ ಇಪ್ಪತ್ತೈದು ಸಸದರು ಅರ್ಥ ರಾಜ್ಯ ಸರ್ಕಾರಕಿನ ಜವಾಬ್ದಾರಿ ಇಲ್ಲ ಅಂತಾರಾ ಬಂತು ನಿಮಗೆ ಕೂಡ ನಿಮಗೆ ಯೋಗ್ಯತೆ ಇಲ್ವಾ ಇದೇ ಪರಿಸ್ಥಿತಿ ಬಂದಾಗ ನಾವೇನ್ ಮಾಡಿದ್ವಿ ನೀವು ನೀವು ಯಾಕೆ ಫಸ್ಟ್ ನೀವು ಕೊಡಸಿ ಹೆಜ್ಜೆ ಇಟ್ರಿ ಹೇಳಿ ಫಸ್ಟ್ 25 ಸಂಸದರು ಇಪ್ಪತ್ತೈದು ಸಂಸದರು ಯಾವ ಹೆಜ್ಜೆ ಇಟ್ರಿ ಹೇಳಿ ಫಸ್ಟ್ ರಾಜ್ಯ ಸರ್ಕಾರ ಕೊಟ್ಟ ಮೇಲೆ ತಾನೇ ಕೇಂದ್ರ ಸರ್ಕಾರ ಜವಾಬ್ದಾರಿ ಸಂಸದರಿಗೆ ಏನು ಇಲ್ಲ ಸಂಸದರಿಗೆ ಏನು ಜವಾಬ್ದಾರಿ ಇಲ್ಲ ಸರ್ಕಾರ ದಿವಾಳಿ ಬಿಟ್ಟು ಕೈ ಇಟ್ಕೊಂಡು ಕುತ್ಕೊಂಡಿದ್ದಾಗ ನಾವು ಒಂದೇ ಕೈ ಇಪ್ಪತ್ತು ಸಾವಿರ ಕೊಟ್ಟಿದ್ದು ಕೈ ಹಿಡಬೇಕಾಗಿರೋದು ಕೈ ಹಿಡಬೇಕಾಗಿರೋದು ಸಂಸದರು ಇಟ್ಕೊಳ್ಬೇಕಾಗಿತ್ತು ಕೇಂದ್ರ ಸರ್ಕಾರ ಇಲ್ಲಿವರೆಗೂ ಯಾವತ್ತು ಮರತೋ ಇದೆ ಮಾಡಕ್ ಸಾಧ್ಯವೇ ಇಲ್ಲ ಇದು ಮೋದಿಯ ಗ್ಯಾರಂಟಿ ಇರೋದು ಅದಕ್ಕೋಸ್ಕರ ಯಾವತ್ತಿದ್ರು ಹಾಗೆ ಆಗುತ್ತೆ ಏನು ಪ್ರೊಸೀಜರ್ ಇದೆ ಎಲ್ಲ ರಾಜ್ಯಗಳಿಗೆ ಏನಾಗುತ್ತೆ ಅದು ಹಾಗೆ ಆಗುತ್ತೆ ಇಲ್ಲಿ ನಮ್ಮ ಫೈನಾನ್ಸ್ ಮಿನಿಸ್ಟರ್ ಹೇಳಿದ್ರು ನವೆಂಬರ್ ಇಪ್ಪತ್ತ್ ಮೂರರವರೆಗೂ ಗಂಗಾಧರ ಮೂರ್ತಿಯವ್ರೆ ಈಗ ತಕ್ಕಡಿ ಹಿಡ್ಕೊಳ್ಳೋದು ಜನನೇ ಹಿಡ್ಕೊಳ್ಬೇಕು ಬೇರೆ ಯಾರು ಹಿಡ್ಕೊಳಕ್ ಆಗಲ್ಲ ಇದನ್ನ ಈ ಕಡೆನೂ ಇದೆ ಆ ಕಡೆನೂ ಇದೆ ಯಾವ ಕಡೆ ಜಾಸ್ತಿ ಅನಿಸ್ತಾ ಇಲ್ಲಿ ನೀವು ಎರಡು ಪ್ರತಿಭಟನೆಗಳನ್ನ ನೋಡಿದಾಗೆ ನಿಮ್ಗೆ ಅರ್ಥ ಆಗಿರ್ಬೇಕು ಅವ್ರು ಇವ್ರು ಅನೌನ್ಸ್ ಮಾಡಿದ ತಕ್ಷಣ ಅವ್ರು ಅನೌನ್ಸ್ ಮಾಡಿದ ತಕ್ಷಣ ಇವ್ರು ಆಯ್ತು ಅಂದ್ರೆ ಏನಾಗಿದೆ ಇಲ್ಲ ಬರಿ ಅವರು ತರಸಬೇಡಿ ನೀವು ನೀವು ಹೋಗ್ತೀರ ಅಲ್ಲಿಗೆ ನಾವು ಹೋಗ್ತೀವಿ ಹೋಗೋದು ಇನ್ನು ತೀರ್ಮಾನನೇ ಆಗಿಲ್ಲ ಆಗಿದ್ಯಾ ಹೋಗಿಲ್ಲ ಇನ್ನು ಇಲ್ಲ ಅಲ್ಲ ನಾನು ಅನ್ಕೊಂಡಿದ್ದೆ ವಿಚಾರದಲ್ಲಿ ಕುಮಾರಸ್ವಾಮಿ ಸ್ವಾಮಿಯವರು ಹೋಗಿ ನಿಂತ್ಕೊಂಡಿದ್ರು ಈ ವಿಚಾರಕ್ಕೆ ಹೋಗಲ್ಲ ಅಂದ್ರೆ ನನಗೆ ನೋಡಿ ಒಂದ್ ಒಂದ್ ವಿಚಾರ ಹೇಳ್ತೀನಿ ಕೇಳಿ ದೇವೇಗೌಡರು ఢಿಲ್ಲಿಯಲ್ಲಿ ಕೂತಿದ್ದಾರೆ ఢಿಲ್ಲಿಲ್ಲೇ ಇದ್ದಾರೆ ಅವರು ಮಾತಾಡ್ತರೋ ವಿಚಾರನೇ ಬೇರೆ ಇಲ್ಲಾಕ್ತರೋ ವಿಚಾರನೇ ಬೇರೆ ಇವ್ರು ಯಾಕ್ ಪ್ರತಿಭಟನೆ ಮಾಡ್ತಾ ಇದ್ದೀರಿ ಅಂತ ಇವರು ಹೇಳ್ಬೇಕು ಅವ್ರು ಯಾಕ್ ಪ್ರತಿಭಟನೆ ಮಾಡ್ತಿದ್ರು ಅಂತ ಅವರು ಹೇಳ್ಬೇಕು ಇವರು ಮಧ್ಯದಲ್ಲಿ ನಮಗೆ ಬೇಕಾಗಿರೋದು ಏನು ಅಂತಂದರೆ ಕರ್ನಾಟಕಕ್ಕೆ ಕೇಂದ್ರದಿಂದ ಆಗಲಿ ರಾಜ್ಯದಿಂದ ಆಗಲಿ ಏನು ಸಿಕ್ತಪ್ಪ ನಮ್ಮ ಜನತೆಗೆ ಅನ್ನೋದು ನಮ್ಮ ಇಂಪಾರ್ಟೆಂಟ್ ಒಂದೇ ಒಂದು ಜ್ಞಾಪಸ್ ಮೊನ್ನೆ ಸಿದ್ದರಾಮಯ್ಯವರು ಡಿ ಕೆ ಶಿವಕುಮಾರ್ ಅವರು ಅಧಿಕಾರಕ್ಕೆ ಬರೋದಕ್ಕಿಂತ ಮುಂಚೆ ನಾವು ಕೊಟ್ಟ ಎಲ್ಲ ಭರವಸೆಗಳನ್ನು ಹಂತ ಹಂತವಾಗಿ ಈಡೇರಿಸ್ತೀವಿ ಅಂದರು ಹೌದಾ ಆಮೇಲೆ ಗ್ಯಾರಂಟಿಗಳು ಕೊಟ್ಟರು ಗ್ಯಾರಂಟಿಗಳು ಕೊಟ್ಟ ತಕ್ಷಣ ಹೇಳಿದ್ದು ಮೊದಲನೇ ಮಾತೆ ಬರ ಪರಿಹಾರ ಬರ ಬಂದಿದ್ದರೂ ಕೂಡ ಗ್ಯಾರಂಟಿಗಳಿಂದ ಏನ್ ಕೊಟ್ಟಿದ್ದೀವಿ ಅದರಿಂದ ಜನ ನೆಮ್ಮದಿಯಾಗಿದ್ದಾರೆ ಅಂತ ಹೇಳಿದ್ರು ಇದೇ ಸಿದ್ದರಾಮಯ್ಯ ಜನ ನೆಮ್ಮದಿಯಾಗಿದ್ದಾರೆ ನೀವು ಗ್ಯಾರಂಟಿಗಳು ಕೊಟ್ಟ ಮೇಲೆ ಕೇಂದ್ರ ಸರ್ಕಾರದ ಹತ್ರ ಯಾಕೆ ಕಣ ಕೇಳ್ತಿದಿರಿ ನೀವೇ ಹೇಳ್ತಿದ್ರಿ ವಿಚಾರ ಮಾತಾಡಿದಾಗ ಇವ್ರು ಹೇಳಿದ್ರಲ್ಲ ಸಿದ್ದರಾಮಯ್ಯವರು ಇವ್ರು ಹೇಳ್ದಂಗೆ ದಿವಾಳಿ ಆಗ್ಬಿಟ್ಟಿದೆ ಅವೆಲ್ಲ ಏನು ಇಲ್ಲ

ಅವ್ರಿಗೆ ಕ್ಲಿಯರ್ ಆಗಿ ಹೇಳಿದ್ದಾರೆ ಯಾವುದು ಕುಂಠಿತ ಆಗಿಲ್ಲ ನಮ್ಮ ಕಡೆಯಿಂದ ಏನ್ ಎಲ್ಲ ಕೊಡ್ತಿದೀವಿ ಉದ್ಘಾಟನೆ ತುಂಬಾ ತುಂಬಾ ಧನ್ಯವಾದಗಳನ್ನ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಕ್ಕೆ ಸೂರಜ್ ಹೆಗ್ಡಿ ಅವರು ಕೊನೆಯಾಗ ಹೇಳ್ತಾ ಇದ್ರು ನಮ್ಮ ಬಜೆಟ್ ಇನ್ನೂ ಆಗಿಲ್ಲ ಹದಿನಾರನೇ ತಾರೀಕಿಗೆ ಇದೆ ಬಜೆಟ್ ಅಲ್ಲಿ ಇನ್ನೂ ಒಂದಿಷ್ಟು ಲೆಕ್ಕಾಚಾರಗಳು ಸಿಗುತ್ತೆ ರಾಜ್ಯದಲ್ಲಿ ಪರಿಸ್ಥಿತಿ ಹೇಗಿದೆ ಯಾವ ರೀತಿ ಆಗಿದೆ ಅಂತ ಹೇಳಿ